ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಕಾಲರ್ಶಿಪ್ ಹೆಸರೇನೆಂದರೆ ಡಿ ಎಕ್ ಸಿ ಪ್ರೋಗ್ರೆಸ್ಸಿಂಗ್ ಮೈಂಡ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ ಯ ಎಷ್ಟು ಅಮೌಂಟ್ ಬರುತ್ತೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಏನೆಲ್ಲ ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಲಿ ಎಲ್ಲರೂ ಕೂಡ ಇದರ ಉಪಯೋಗ ತಗೊಳ್ಳಿ ಬನ್ನಿ ಫ್ರೆಂಡ್ಸ್ ಸ್ಕಾಲರ್ಶಿಪ್ ಹೆಸರು ಡಿ ಸಿ ಪ್ರೋಗ್ರೆಸಿಂಗ್ ಮೈಂಡ್ಸ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸ್ಕಾಲರ್ಶಿಪ್ ಫೆಸಿಲಿಟಿ ಎಲ್ಲ ಏನಂದರೆ ಇದರಲ್ಲಿ ಇವರು ಸ್ಕಾಲರ್ಶಿಪ್ ಟೋಟಲ್ ಕೊಡ್ತಾ ಇರೋದು ಫಸ್ಟ್ ಸ್ಕಾಲರ್ಶಿಪ್ ಕೊಡ್ತಾ ಇರೋದು ಸ್ಟೆಮ್ ಸ್ಟೂಡೆಂಟ್ಸಿಗೆ ಸ್ಟೆಮ್ ಸ್ಟೂಡೆಂಟ್ಸ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಇವರು ಫಿಫ್ಟಿ ಥೌಸಂಡ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅದು ಯಾರಿಗಂದರೆ ಅದು ವಿಮೆನ್ ವಿಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ಸ್ ಜೆಂಡರ್ಸಿಗೆ ಇದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಫಿಫ್ಟಿ ತೌಸಂಡ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅದೇ ರೀತಿ ಫೀಮೇಲ್ ಅಥ್ಲೀಟ್ಸ್ ಅವರಿಗೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವರು ಈ ಸ್ಕಾಲರ್ಶಿಪ್ ಅಂಡರ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ಈ ಎರಡೂ ಕೆಟಗರಿ ಸ್ಕಾಲರ್ಶಿಪ್ನ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದರಲ್ಲಿ ಡಿ ಸಿ ಪ್ರೋಗ್ರೆಸಿಂಗ್ ಮೈಂಡ್ ಸ್ಕಾಲರ್ಶಿಪ್ ಫಾರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಇನ್ ಸ್ಟೆಮ್ ಟೆಕ್ನಾಲಜಿ ಆರ್ ಇನ್ ಸ್ಟೆಮ್ ಅಂತ ಯಾರೆಲ್ಲ ಇದಕ್ಕೆ ಅಪ್ಲಿಕೇಬಲ್ ಇದ್ದಾರೆ ಅಂದರೆ ಇದಕ್ಕೆ ಅಪ್ಲಿಕೇಬಲ್ ಇರೋದು ವಿಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸು ಅಷ್ಟೇ ವಿಮೆನ್ ಸ್ಟೂಡೆಂಟ್ ಫಿಮೇಲ್ ಸ್ಟೂಡೆಂಟ್ ಮತ್ತು ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ ಹೂ ಆರ್ ಪರ್ಸೀವಿಂಗ್ ಗ್ರಾಜ್ಯುಯೇಷನ್ ಯಾರು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರೆ ಇದು ಅಪ್ಲೈ ಆಗುತ್ತೆ ಬೆನಿಫಿಟ್ ಎಷ್ಟು ಅಂದರೆ ಫಿಫ್ಟಿ ಥೌಸಂಡ್ ರುಪೀಸ್ ಪರ್ ಇಯರ್ ಸ್ಕಾಲರ್ಶಿಪ್ ಇದರಲ್ಲಿ ಸಿಗುತ್ತೆ ಇದರೆಲ್ಲ ಡಿಟೇಲ್ಸ್ ಎಲ್ಲ ನಾವು ನೋಡೋಣ ಡಿಟೇಲ್ಸ್ ಏನಿದೆ ಅಂದರೆ ಇದರದು ಲಾಸ್ಟ್ ಡೇಟ್ ಏನಿದೆ ಅಂದರೆ ತರ್ಟಿ ಆಫ್ ನವೆಂಬರ್ ಈಸ್ ದಿ ಲಾಸ್ಟ್ ಡೇಟ್ ತರ್ಟಿ ಆಫ್ ನವೆಂಬರ್ ಈಸ್ ದಿ ಲಾಸ್ಟ್ ಡೇಟ್ ನೆಕ್ಸ್ಟ್ ಇದು ಯಾರಿಗೆ ಅಪ್ಲೈ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ನೀವು ಪ್ರಿವಿಯಸ್ ಸೆಮಿಸ್ಟ್ರಲ್ಲಿ ಸ್ಕೋರ್ ಮಾಡಿರಬೇಕು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಫೋರ್ ಲ್ಯಾಕ್ ಇರಬೇಕು ಪ್ಯಾನ್ ಇಂಡಿಯಾ ಸ್ಟೂಡೆಂಟ್ಸ್ ಅಂದರೆ ಯಾವುದೇ ಸ್ಟೇಟ್ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಫಿಫ್ಟಿ ತೌಸಂಡ್ ರುಪೀಸ್ ನೀವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಏನು ಬೇಕಂದರೆ ಇದಕ್ಕೆಲ್ಲ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ फस्ट अंट्स फोटोग्राफ नेक्स्ट इंस्टिट्यूशन अडमिशन प्रूफ अंदर नहीं अडमिशनुर ई कॉड प्रीवियस् इयर मार्क्स कॉर्ड्स पेमेंट रिसीप्ट रसीप्ट आजुकेशन एक्सपेस् डीटेल फैमिली इनकम प्रूफ और टैक्स पे ईटी रिटर्न और सैलरी स्ली और इनकम कास्ट सर्टिफिकेट नड़यते अदे रीति पैन कॉड आधार कॉड ड्राइविंग लाइसेंस बैंक पासबुक पास्बुक्टेलस ತಾವು ಅಪ್ಲೋಡ್ ಮಾಡಬೇಕು ಇನ್ ಕೇಸ್ ಟ್ರಾನ್ಸ್ಜೆಂಡರ್ ಇದ್ದರೆ ಅವ್ರು ಫಿಸಿಕಲಿ ಡಿಸೇಬಲ್ ಇದ್ದರೆ ಪಿ ಎಚ್ ಇದ್ದರೆ ಅದ್ರದ್ದು ಕೂಡ ಇಲ್ಲಿ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅವ್ರ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಇದು ಒಂದು ಸ್ಕಾಲರ್ಶಿಪ್ ಬಗ್ಗೆ ಆಯಿತು ಇನ್ನೊಂದು ಸ್ಕಾಲರ್ಶಿಪ್ ಫ್ರೆಂಡ್ಸ್ ಏನಂದರೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಡಿ ಎಕ್ಸ್ ಸಿ ಪ್ರೋಗ್ರೆಸ್ಸಿಂಗ್ ಮೈಂಡ್ ಸ್ಕಾಲರ್ಶಿಪ್ ಫಾರ್ ಸ್ಪೋರ್ಟ್ಸ್ ಮೆನ್ ಯಾರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೂ ಕೂಡ ಇವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದರದೆಲ್ಲ ಡಿಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಇದರಲ್ಲಿ ನಾವು ನೋಡ್ಬೋದು ಎಂಡ್ ಡೇಟ್ ಬಂದ್ಬಿಟ್ಟು ಇದರದ್ದು ದ ಲಾಸ್ಟ್ ಡೇಟ್ ಈಸ್ ಹಿಯರ್ ತರ್ಟಿ ಆಫ್ ನವೆಂಬರ್ ಈಸ್ ದಿ ಲಾಸ್ಟ್ ಡೇಟ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಅಪ್ಲಿಕೆಂಟ್ ಮಸ್ಟ್ ಬಿ ದ ಏಜ್ಡ್ ಬಿಟ್ವೀನ್ ತರ್ಟೀನ್ ಟು ಟ್ವೆಂಟಿ ಫೈವ್ ಅಂದರೆ ಹದಿಮೂರರಿಂದ ಇಪ್ಪತ್ತೈದು ವಯಸ್ಸು ಒಳಗಡೆ ಇರಬೇಕು ಮತ್ತು ಸ್ಟೇಟ್ ಆರ್ ಕಂಟ್ರಿ ಲೆವೆಲ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೀಪ್ರೆಸೆಂಟ್ ಮಾಡಿರಬೇಕು ಇನ್ ದಿ ಲಾಸ್ಟ್ ಟೂ ಆರ್ ತ್ರೀ ಇಯರ್ಸ್ ಏನು ಓದ್ತಿರ್ಬೇಕಂದ್ರೆ ಕ್ಲಾಸ್ ಏಟ್ಲಿಂದ ಇಂದ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಡಿಪ್ಲೊಮಾನೂ ಇರ್ಬೋದು ಪೋಸ್ಟ್ ಗ್ರ್ಯಾಜು ಗ್ರಾಜ್ಯುಯೇಷನ್ ಇರ್ಬೋದು ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು ಇವರು ಓದ್ತಾ ಇರೋ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು ಇವರಿಗೆ ಬೆನಿಫಿಟ್ಸ್ ಏನು ಕೊಡ್ತಾ ಇದ್ದಾರೆ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಅಪ್ಲಿಕೆಂಟ್ಸ್ ಫೋಟೋಗ್ರಾಫ್ ವ್ಯಾಲಿಡ್ ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐ ಡಿ ಮತ್ತು ಇಲ್ಲಿ ತೋರಿಸ್ತರಂಗೆ ಪೇಮೆಂಟ್ ರೆಸಿಪ್ಟ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ನೀವು ಫೀಸ್ ಪೇ ಮಾಡಿದ್ದು ರೆಸಿಪ್ಟು ಸ್ಪೋರ್ಟ್ಸ್ ರ್ಯಾಂಕ್ ಸರ್ಟಿಫಿಕೇಟ್ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಟ್ರಾನ್ಸ್ಜೆಂಡರ್ ಆರ್ ಫಿಸಿಕಲಿ ಡಿಸೇಬಲ್ ಇದ್ದರೆ ಫಿಸಿಕಲಿ ಡಿಸೇಬಲ್ದು ಪ್ರೂಫ್ ಕೂಡ ಇಲ್ಲೇ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಈಗ ಇವು ಎರಡೂ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಬಡ್ಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಹೋಗಿ ಈ ಸ್ಕಾಲರ್ಶಿಪ್ ಹೆಸರು ಡಿ ಎಕ್ಸ್ ಸಿ ಪ್ರೋಗ್ರೆಸಿವ್ ಮೈಂಡ್ಸ್ ಅಂತ ಟೈಪ್ ಮಾಡಿದರೆ ಇದು ಲಿಂಕ್ ಬರುತ್ತೆ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಬಡ್ಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ನೆಕ್ಸ್ಟ್ ಇಲ್ಲೇ ಎರಡು ಕ್ಯಾಟಗರಿ ಸ್ಕಾಲರ್ಶಿಪ್ ಇದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಅಪ್ಲಿಕೇಶನ್ ಅಂದ ತಕ್ಷಣ ಇಲ್ಲಿ ನಾವು ಕೊಡಬೇಕಾಗತ್ತೆ ಆರ್ ಯು ಏಜ್ಡ್ ಬಿಟ್ವೀನ್ ತರ್ಟಿ ಟು ಟ್ವೆಂಟಿ ಫೈವ್ ಇಲ್ಲಿ ನಾವು ಎಸ್ ಕೊಡಬೇಕು ರೀಪ್ರೆಸೆಂಟ್ ಮಾಡಿದ್ದೀರ ಆ ಎಸ್ ಕೊಡಬೇಕು ಇಲ್ಲಿ ಕೂಡ ಎಸ್ ಅಂದ್ಕೊಟ್ಟು ಚೆಕ್ ಎಲಿಜಿಬಿಲಿಟಿ ಅಂದರೆ ಓಕೆ ಬರುತ್ತೆ ನೆಕ್ಸ್ಟ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ತಾವು ಫಿಲ್ ಅಪ್ ಮಾಡಿ ನೆಕ್ಸ್ಟ್ ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿದಾಗ ಇದು ಮುಂದಿನ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಲಾಗುವುದು ಫ್ರೆಂಡ್ಸ್ ಇದೇ ರೀತಿ ಇನ್ನೊಂದು ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಬಹುದು ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ನೀವು ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು